ಬೆಳಗಾವಿಯಲ್ಲಾದರೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ್ ಟೀಮ್ ಕರಾಳ ದಿನವನ್ನ ಮಾಡಿದ್ರು. ಇವತ್ತು ವಾಟಾಳ್ ನಾಗರಾಜ್ ಕಪ್ಪು ಶಾಲು ಹೊದ್ದು ಬಂದು ಪ್ರತಿಭಟನೆ ಮಾಡಿದ್ರು. ಇದೇ ವೇಳೆ ಮಾತಾಡಿದ ವಾಟಾಳ್ ನಾಗರಾಜ್ ಎಂಎಸ್ ನಿಷೇಧದ ಬಗ್ಗೆ ಇವತ್ತು ಸದನದಲ್ಲಿ ನಿರ್ಣಯ ಕೈಗೊಳ್ಳದಿದ್ರೆ ರಾಜ್ಯ ಬಂದ್ಗೆ ಕರೆ ಕೊಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬುಧವಾರ ಈ ಬಗ್ಗೆ ಎಲ್ಲಾ ಸಂಘಟನೆಗಳೊಂದಿಗೆ ಮಾತಾಡಿ ಬಂದ್ ಬಗ್ಗೆ ನಿರ್ಧರಿಸೋದಾಗಿ ಹೇಳಿದ್ದಾರೆ. ಇವತ್ತು ನಮಗೆ ಕರಾಳ ದಿನ ಅನ್ನುವ ರೀತಿಯಲ್ಲಿ ಇವತ್ತು ಆ ಒಂದು ದಿನವನ್ನ ಆಚರಣೆ ಮಾಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಈಗಾಗಲೇ ಅವರ ಒಂದು ಹೋರಾಟದ ವಿಚಾರ ಕೂಡ ಇದೆ. ಒಂದ ಕಡೆ ಉದ್ಧವ್ ಠಾಕ್ರೆ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು, ನಾವು ಕಾಯ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಆ ಒಂದು ಸಭೆಯಲ್ಲಿ ಬಂದ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಸದನದಲ್ಲಿ ಇವತ್ತು ನಿರ್ಣಯ ಕೈಗೊಳ್ಳದಿದ್ರೆ ರಾಜ್ಯ ಬಂದ್ಗೆ ಕರೆ ಕೊಡುವಂತಹ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸೊ ಬುಧವಾರ ಈ ಬಗ್ಗೆ ಎಲ್ಲಾ ಸಂಘಟನೆಗಳೊಂದಿಗೆ ಮಾತಾಡಿ ಬಂದ್ ಬಗ್ಗೆ ನಿರ್ಧರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದ್ ಕಡೆ ಬಂದ್ ವಿಚಾರ, ಮತ್ತೊಂದು ಕಡೆ ಇವತ್ತು ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ, ನಿಷೇಧದ ಬಗ್ಗೆ ಮಾತನಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಭರವಸೆ ಈಗ ಎಲ್ಲರಿಗೂ ಕೂಡ ಇದೆ. ಹಾಗಾದ್ರೆ ಸರ್ಕಾರ ಈ ಸಂದರ್ಭದಲ್ಲಿ ಯಾವ ರೀತಿಯ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುತ್ತೆ? ಈಗ ಸರ್ಕಾರದ ಜವಾಬ್ದಾರಿ ಇದೆ, ನೀವು ಹೋರಾಟ ಮಾಡಬೇಡಿ, ಪ್ರತಿಭಟನೆ ಮಾಡಬೇಡಿ, ನೀವು ಮುತ್ತಿಗೆ ಹಾಕಬೇಡಿ ಅಂತ ಹೇಳೋದು ಮಾತ್ರ ಅಲ್ಲ, ಸರ್ಕಾರ ಇಂತಹ ವಿಚಾರಗಳಲ್ಲಿ ಸರಿಯಾದಂತಹ ದಿಟ್ಟವಾದಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲದಿದ್ರೆ ಕೇವಲ ಕನ್ನಡಿಗರನ್ನ ಓಲೈಸುವಂತಹ ಪ್ರಯತ್ನ, ಅಂದ್ರೆ ಓಟ್ಗಾಗಿ ಕನ್ನಡಿಗರು ಬೇಕು ಇವರಿಗೆ, ಆದ್ರೆ ಮತ್ತೆ ಯಾವುದೇ ಇಂತಹ ಘಟನೆಗಳು ಆದಾಗ ಬೇರೆಯವರನ್ನೇ ಓಲೈಸುವಂತಹ ಪ್ರಯತ್ನಗಳು ಆಗುತ್ತೆ ಅನ್ನುವಂತಹ ಆರೋಪ ಇದೆಯಲ್ಲ, ಅದು ನಿಜ ಆಗುತ್ತೆ. ಆಲ್ರೆಡಿ ಇಷ್ಟು ವರ್ಷಗಳಿಂದ ನಾವು ನೋಡಿದೀವಿ, ಅದು ನಿಜ ಆಗಿರೋದನ್ನ ಕೂಡ ನಾವು ಕಂಡಿದ್ದೀವಿ. ಈಗ ಅಂತಹ ಒಂದು ಆರೋಪಕ್ಕೆ ಪ್ರತ್ಯುತ್ತರ ಕೊಡುವಂತಹ ಸಮಯ ಸರ್ಕಾರಕ್ಕೆ ಈಗ ಬಂದಿದೆ. ಇಲ್ಲ, ನಾವು ಈ ತರ ಇರೋದಿಲ್ಲ ಅನ್ನೋದನ್ನ ತೋರಿಸೋದಿಕ್ಕೆ ಈಗ ಸಮಯ ಬಂದಿದೆ. ಅದನ್ನ ಸರ್ಕಾರ ಮಾಡುತ್ತಾ ಕಾದು ನೋಡಬೇಕು. ರಾತ್ರಿ ಎಷ್ಟೊತ್ತಾರಾಗ್ಲಿ ನಿಷೇಧ ಮಾಡತಕ್ಕಂತ ನಿರ್ಣಯವನ್ನ ಶಾಸನಸಭೆಯಲ್ಲಿ ತಗೊಳ್ಬೇಕು. ನಾನು ಬೊಮ್ಮಾಯಿ ಅವರ ಬಗ್ಗೆ ಬಹಳ ನನಗೆ ಗೌರವ ಇದೆ. ಬೊಮ್ಮಾಯಿ ಧೈರ್ಯ ತಗೊಳ್ಬೇಕು, ಹೆದರಬಾರದು. ಈ ಕೆಲವು ಆರ್ ಎಸ್ ಎಸ್ ನವರು ಬಿ ಜೆ ಪಿ ಅವರಿಗೆ ಮರಾಠಿಯವರು ಕಂಡ್ರೆ ಬಹಳ ಪ್ರೀತಿ, ಬಹಳ ಪ್ರೀತಿ. ಮತ್ತು ನಮ್ಮ ಕೆಲವು ಮಂತ್ರಿಗಳು ಎಂ ಎಸ್ ಪರವಾಗಿ ಮಾತಾಡ್ತಾವ್ರೆ, ಏನೋ ಅವರು ಬಹಳ ಬಂಧುಗಳಿದ್ದಂಗು, ಅವರು ಬಹಳ ಪ್ರೀತಿಯಿಂದ ಇರೋಂಗು ಮಾತಾಡ್ತಾ ಇದ್ದಾರೆ. ಇದು ಯಾರಿಗೂ ಗೌರವ ತರತಕ್ಕಂಥಲ್ಲ. ಕನ್ನಡ ಬಾವುಟವನ್ನು ಸುಟ್ಟಿರೋದು ಇದು ಇತಿಹಾಸದಲ್ಲಿ ಅತ್ಯಂತ ಘೋರ ಅನ್ಯಾಯ. ಉದ್ಧವ್ ಠಾಕ್ರೆ ಇದಕ್ಕೆ ಕಾರಣಕರ್ತರು. ಉದ್ಧವ್ ಠಾಕ್ರೆ ದೇಶದಲ್ಲಿ ಅಶಾಂತ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿಯವರು ಕೂಡಲೇ ಉದ್ಧವ್ ಠಾಕ್ರೆ ಸರ್ಕಾರವನ್ನು ವಜಾ ಮಾಡಬೇಕು. ಉದ್ಧವ್ ಠಾಕ್ರೆ ಸರ್ಕಾರ ಒಂದು ನಿಮಿಷ ಇರೋದಕ್ಕೆ ಅಧಿಕಾರ ಇಲ್ಲ. ರಾತ್ರಿ ಎಷ್ಟೊತ್ತಾರಾಗಲಿ ನಿಷೇಧ ಮಾಡತಕ್ಕಂಥ ನಿರ್ಣಯವನ್ನು ಶಾಸನಸಭೆ